ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿಯ ರಿಲೇಟೆಡ್ ಆಗಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಂಗಳೂರು ಹೈಕೋರ್ಟ್ನಲ್ಲಿ ಇರುವಂತಹ ಅಧಿಕೃತ ಐವತ್ತೇಳು ಕೇಸ್ಗಳ ಬಗ್ಗೆ ಅಂದರೆ ಮ್ಯಾರಿಡ್ ವುಮೆನ್ಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಕೇಸ್ ಇದ್ದು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಟೋಟಲ್ ಕೇಸ್ ಇದ್ದು ಐವತ್ತೇಳು ಕೇಸ್ಗಳು ಅದರಲ್ಲಿ ನೂರ ತೊಂಬತ್ತೇಳು ಕ್ಯಾಂಡಿಡೇಟ್ಸ್ಗಳಿದ್ದರು ಅವರ ಎಲ್ಲ ಡೀಟೇಲ್ಸನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿತ್ ಎಕ್ಸೆಲ್ ಶೀಟಲ್ಲಿ ನಾನು ಹೇಳ್ತಾ ಹೋಗ್ತಾ ಇದೀನಿ ಓಕೆ ಅದಕ್ಕೂ ಈಗಾಗಲೇ ನನ್ನ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಈ ರೀತಿಯಾಗಿರುವಂಥ ವಿಡಿಯೋಸ್ಗಳಲ್ಲೂ ಕೂಡ ಹೇಳಿದ್ದೀನಿ ಬಟ್ ಕ್ಲಿಯರಾಗಿ ಹೇಳಿ ಅನ್ನೋ ಒಂದು ಕಮೆಂಟ್ಸ್ಗಳು ಬಂದಿದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಈಗ ಮೊದಲನೇದಾಗಿ ಕೇಸ್ ನಂಬರ್ ನೋಡ್ತಾ ಹೋಗೋಣ ನಂತರದಲ್ಲಿ ಡಿಸ್ಟಿಕ್ ನೇಮ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಅವರ ಸಬ್ಜೆಕ್ಟ್ ನೆಕ್ಸ್ಟ್ ಅವರ ಕ್ಯಾಟಗರಿ ಯಾವುದು ಅಂತ ನೋಡ್ತಾ ಹೋಗೋಣ ಓಕೆ ಇದರಲ್ಲಿ ಫಸ್ಟ್ ಒಂದು ಕೇಸ್ ಬರೋದು ಟೂ ತ್ರೀ ಸಿಕ್ಸ್ ಸಿಕ್ಸ್ ಫೈವ್ ಮ್ಯಾಥ್ಸ್ ಕ್ಯಾಂಡಿಡೇಟು ಧಾರವಾಡ ಧಾರವಾಡ ಜಿಲ್ಲೆ ಟು ಎ ಕನ್ನಡ ನೆಕ್ಸ್ಟ್ ಟೂ ತ್ರೀ ಸಿಕ್ಸ್ ಫೋರ್ ಫೈವ್ ಇವರು ಬೆಳಗಾವಿ ಡಿಸ್ಟಿಕ್ ಸೋಷಿಯಲ್ ಕ್ಯಾಂಡಿಡೇಟ್ ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ಟೂ ತ್ರೀ ಸಿಕ್ಸ್ ಸಿಕ್ಸ್ ಜೀರೋ ಮೈಸೂರು ಮ್ಯಾಥ್ಸ್ ತ್ರೀ ಎ ಕೆಟಗರಿ ನೆಕ್ಸ್ಟ್ ಟೂ ಫೋರ್ ಫೋರ್ ತ್ರೀ ಫೈವ್ ಇಲ್ಲಿ ಆರ್ ಸಿಕ್ಸ್ ಮೆಂಬರ್ಸ್ ಬರ್ತಾರೆ ಈ ಒಂದು ಕೇಸಲ್ಲಿ ಎಲ್ಲರೂ ಕೂಡ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾರೆ ಓಕೆ ಅದು ಒಬ್ಬರು ಮ್ಯಾಥ್ಸು ಇನ್ನೊಬ್ಬರು ಕೂಡ ಮ್ಯಾಥ್ಸ್ ನೆಕ್ಸ್ಟ್ ಮ್ಯಾಥ್ಸ್ ನೆಕ್ಸ್ಟ್ ಮ್ಯಾಥ್ಸ್ ನೆಕ್ಸ್ಟ್ ಮ್ಯಾಥ್ಸ್ ಲಾಸ್ಟ್ ಒನ್ ಇರೋದು ಬಯೋಗೆ ಓಕೆ ಅದರಲ್ಲಿ ಫಸ್ಟ್ ಒಂದು ಬರೋದು ತ್ರೀ ಎ ರೂರಲ್ ಕನ್ನಡ ಟೂ 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 ಎ ರೂರಲ್ ಈ ರೀತಿಯಾಗಿ ಆರು ಮೆಂಬರ್ಸ್ಗಳ ಡೀಟೇಲ್ ಇದೆ ಓಕೆ ನೆಕ್ಸ್ಟ್ ಟೂ ಫೋರ್ ಫೈ ತ್ರೀ ಸೆವೆನ್ ಈ ಒಂದು ಕೇಸಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅವರು ಧಾರವಾಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಕ್ಯಾಸ್ಟ್ ಬಂದು ಟು ಬಿ ಥರ್ಡ್ ಬಿ ರೂರಲ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಟೂ ಫೋರ್ ಸಿಕ್ಸ್ ಸೆವೆನ್ ನೈನ್ ಇಲ್ಲಿ ಫೈವ್ ಮೆಂಬರ್ಸ್ ಬರ್ತಾರೆ ಈ ಒಂದು ಕೇಸಲ್ಲಿ ಒಬ್ಬರು ಬೆಂಗಳೂರು ನಾರ್ತ್ಗೆ ಬರೆದಿದ್ದಾರೆ ಅವರು ಅವರ ಅವರ ಸಬ್ಜೆಕ್ಟ್ ಬಂದು ಸೋಷಿಯಲ್ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ವಿಜಯಪುರ ಒಬ್ಬರು ಬರೆದಿದ್ದಾರೆ ಅವರ ವಿಷಯ ಬಂದು ಬಯೋ ಮತ್ತು ಟೂ ಎ ಕನ್ನಡ ಆಗಿರುತ್ತೆ ಕ್ಯಾಸ್ಟ್ ನೆಕ್ಸ್ಟ್ ಇನ್ನೊಬ್ಬ ಕ್ಯಾಂಡಿಡೇಟು ದಕ್ಷಿಣ ಕನ್ನಡಕ್ಕೆ ಬರೆದಿದ್ದಾರೆ ಅವರ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಇವರ ಕ್ಲೇಮ್ ಮಾಡಿದ್ದು ಕೆಟಗಡೆ ಬಂದು ಟು ಎ ಕನ್ನಡ ಆಗಿದೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿಯು ಕೂಡ ದಕ್ಷಿಣ ಕನ್ನಡ ಇವರ ವಿಷಯ ಬಂದು ಇಂಗ್ಲೀಷ್ ಆಗಿತ್ತು ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಇವರು ಬಾಗಲಕೋಟೆ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಸೋಷಿಯಲ್ ವಿಷಯದಲ್ಲಿ ಇವರ ಕ್ಯಾಸ್ಟ್ ಬಂದು ತರ್ಡ್ ಬಿ ಕನ್ನಡ ಹೆಚ್ ಕೆ ಆಗಿದೆ ಓಕೆ ನೆಕ್ಸ್ಟ್ ಏಳನೇ ಕೇಸ್ ನಂಬರ್ ಟೂ ಫೋರ್ ಸಿಕ್ಸ್ ನೈನ್ ಫೈವ್ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಸೋಷಿಯಲ್ ಅಭ್ಯರ್ಥಿ ಬೆಂಗಳೂರು ನಾರ್ತಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಕ್ಯಾಸ್ಟ್ ಬಂದು ಟು ಎ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ಟು ಏಟ್ ಏಯ್ಟ್ ನೈನ್ ಈ ಒಂದು ಕೇಸಲ್ಲಿ ಕೇಸ್ ನಂಬರಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಇವರು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಜಿಲ್ಲೆಯಲ್ಲಿ ಎಕ್ಸಾಮ್ನ ಬರೆದಿದ್ದಾರೆ ಇವರ ಕ್ಯಾಶ್ ಬಂದು ಟು ಬಿ ಆಗಿದೆ ನೆಕ್ಸ್ಟ್ ಟು ಟು ಏಟ್ ನೈನ್ ಝೀರೋ ಈ ಒಂದು ಕೇಸ್ನಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅವ್ ಅವರು ಶಿವಮೊಗ್ಗ ಜಿಲ್ಲೆಗೆ ಎಕ್ಸಾಮ್ನ ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಇವರ ಕ್ಯಾಶ್ ಬಂದು ಟು ಬಿ ಆಗಿದೆ ಓಕೆ ಇದು ಟೂ ಟು ಏಯ್ಟ್ ನೈನ್ ಝೀರೋ ಈ ಒಂದು ಕೇಸ್ನ ಬಗ್ಗೆ ಮಾಹಿತಿ ಆಯಿತು ಒಂಬೈತ್ತಾಯ್ದು ಇನ್ನು ಹತ್ತನೇ ಹತ್ತನೇ ಕೇಸ್ ನಂಬರ್ ಟು ಟು ಏಟ್ ನೈನ್ ಒನ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಇವರು ಹಾಸನ ಡಿಸ್ಟಿಕ್ಕಿಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಮತ್ತು ಕೆಟಗರಿ ಬಂದು ಟು ಬಿ ಟು ಟು ಏಯ್ಟ್ ನೈನ್ ಸಿಕ್ಸ್ ಇಂಗ್ಲೀಷ್ ವಿಷಯ ದಾವಣಗೆರೆ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಟು ಬಿ ಕ್ಯಾಸ್ಟ್ ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಕೇಸು ಟು ಟು ಏಯ್ಟ್ ನೈನ್ ಸೆವೆನ್ ಇವರು ಕೋಲಾರ ಜಿಲ್ಲೆಗೆ ಎಕ್ಸಾಮ್ನ ಬರೆದಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟು ಕ್ಯಾಸ್ಟ್ ಬಂದು ಟು ಬಿ ಆಗಿದೆ ನೆಕ್ಸ್ಟ್ ಟೂ ಟು ನೈನ್ ಡಬಲ್ ಜೀರೋ ಈ ಹದಿಮೂರನೇ ಕೇಸಿದು ಇಲ್ಲಿ ಬರುವಂಥ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಕೆಟಗರಿ ಬಂದು ತ್ರೀ ಎ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ಟು ನೈನ್ ಝೀರೋ ಫೋರ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಅವರು ಕೋಲಾರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟು ಇವರ ಕ್ಯಾಸ್ಟ್ ಬಂದು ತ್ರೀ ಎ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ಟು ನೈನ್ ಝೀರೋ ಸಿಕ್ಸ್ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಇವರು ಕೋಲಾರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟು ಇವರ ಕ್ಯಾಶ್ಟ್ ಕ್ಯಾಸ್ಟ್ ಬಂದು ಟು ಎ ಆಗಿರುತ್ತೆ ನೆಕ್ಸ್ಟ್ ಟು ಟು ನೈನ್ ಜೀರೋ ಸೆವೆನ್ ಇವರು ಕೂಡ ಕೋಲಾರ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದರೆ ಟು ಎ ರೂರಲ್ ಕನ್ನಡ ಆಗಿದೆ ನೆಕ್ಸ್ಟ್ ಟು ಟು ನೈನ್ ಜೀರೋ ಏಯ್ಟ್ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಚಿತ್ರದುರ್ಗ ಜಿಲ್ಲೆಗೆ ಎಕ್ಸಾಮ್ ಬರೆದಿದರೆ ವಿಷಯ ಬಂದು ಮ್ಯಾಥ್ಸ್ ಆ್ಯಂಡ್ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ಟೂ ಟು ನೈನ್ ಒನ್ ಫೈವ್ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬರ್ತ ಬರ್ತಾರೆ ಅದರಲ್ಲಿ ಇಬ್ಬರು ಕೂಡ ಉಡುಪಿ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಇಬ್ಬರು ಕೂಡ ಮ್ಯಾಥ್ಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅದರಲ್ಲಿ ಒಬ್ಬ ಕ್ಯಾಂಡಿಡೇಟ್ದು ಟು ಎ ರೂರಲ್ ಇದ್ದರೆ ಇನ್ನೊಬ್ಬ ಕ್ಯಾಂಡಿಡೇಟ್ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ಓಕೆ ನೆಕ್ಸ್ಟ್ ಟೂ ಟು ನೈನ್ ಒನ್ ಸೆವೆನ್ ಹತ್ತೊಂಬತ್ತನೇ ಕೇಸ್ ನಂಬರ್ ಇದು ಇವರು ಗದಗ ಜಿಲ್ಲೆಗೆ ಎಕ್ಸಾಮ್ನ ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ನೆಕ್ಸ್ಟ್ ತ್ರೀ ಎ ರೂರಲ್ ಕನ್ನಡ ಇವರು ಮಾಡಿರುವಂಥ ಕ್ಯಾಟಗರಿ ಆಗಿತ್ತು ಓಕೆ ನೆಕ್ಸ್ಟ್ ಟೂ ಟು ನೈನ್ ಒನ್ ನೈನ್ ಇಲ್ಲಿ ಇಬ್ಬರು ಅಭ್ಯರ್ಥಿ ಬರ್ತಾರೆ ಇವರಿಬ್ಬರು ಕೂಡ ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮನ್ನು ಬರೆದಿದ್ದಾರೆ ಒಬ್ಬರು ಇಂಗ್ಲೀಷ್ ವಿಷಯ ಇನ್ನೊಬ್ಬರು ಮ್ಯಾಥ್ಸ್ ವಿಷಯ ಇಂಗ್ಲೀಷ್ ವಿಷಯಕ್ಕೆ ಬಂದವರು ಟು ಬಿ ಕೆಟಗರಿಯವರು ಮ್ಯಾಥ್ಸ್ ವಿಷಯ ಎಕ್ಸಾಮ್ ಅನ್ನು ಬರೆದರವರು ತ್ರೀ ಬಿ ರೂರಲ್ ಕನ್ನಡ ಮೀಡಿಯಮಲ್ಲಿ ಕ್ಲಾಮ್ ಮಾಡಿರುವಂಥದ್ದು ನೆಕ್ಸ್ಟ್ ಟೂ ಟು ಫೈವ್ ತ್ರೀ ಟೂ ಟು ತ್ರೀ ತ್ರೀ ಟು ಇಲ್ಲಿ ಬರುವಂಥ ಅಭ್ಯರ್ಥಿ ಇವರು ಕೋಲಾರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ನೆಕ್ಸ್ಟ್ ಟು ಎ ರೂರಲ್ ಕನ್ನಡ ಇವರು ಕ್ಲೈಮ್ ಮಾಡುವಂಥದ್ದಾಗಿರುತ್ತೆ ನೆಕ್ಸ್ಟ್ ಟೂ ತ್ರೀ ತ್ರೀ ಫೈವ್ ಸಿಕ್ಸ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಅವರು ಬೆಂಗಳೂರು ಸೌತಲ್ಲಿ ಎಕ್ಸಾಮ್ ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಕೆಟಗರಿ ಬಂದು ಟು ಎ ಕನ್ನಡ ಆಗಿದೆ ಓಕೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕೇಸು ಟೂ ತ್ರೀ ತ್ರೀ ಫೈವ್ ಏಯ್ಟ್ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಮೈಸೂರು ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ವಿಷಯ ಬಂದು ಸೋಷಿಯಲ್ ಆಗಿದೆ ನೆಕ್ಸ್ಟ್ ಟೂ ಎ ರೂರಲ್ ಕನ್ನಡ ಇವರು ಕ್ಲೈಮ್ ಮಾಡುವಂತಹ ಕೆಟಗರಿ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಕೇಸು ಟೂ ತ್ರೀ ತ್ರೀ ಫೈವ್ ನೈನ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಬೆಂಗಳೂರು ಸೌತಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಕ್ಯಾಶ್ ಬಂದು ಟು ಎ ಆಗಿದೆ ನೆಕ್ಸ್ಟ್ ಟೂ ತ್ರೀ ತ್ರೀ ಸಿಕ್ಸ್ ಒನ್ ಈ ಒಂದು ಕೇಸ್ನಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅವರು ಕೋಲಾರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಸೋಷಲ್ ಆಗಿದೆ ಕ್ಯಾಸ್ಟ್ ಬಂದು ಟೂ ಎ ಆಗಿರುತ್ತೆ ನೆಕ್ಸ್ಟ್ ಟು ತ್ರೀ ತ್ರೀ ಸಿಕ್ಸ್ ಟು ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಕೋಲಾರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಸೋಷಿಯಲ್ ಆಗಿದೆ ಇವರ ಕ್ಯಾಶ್ ಬಂದು ಟು ಬಿ ರೂರಲ್ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ತ್ರೀ ತ್ರೀ ಸಿಕ್ಸ್ ತ್ರೀ ಈ ಒಂದು ಇದು ಇಪ್ಪತ್ತೇಳನೇ ಕೇಸು ಈ ಒಂದು ಕೇಸ್ನಲ್ಲಿ ಬರುವಂಥ ಅಭ್ಯರ್ಥಿ ಬೆಂಗಳೂರು ರೂರಲ್ಲಿ ಎಕ್ಸಾಮನ್ನು ಬರೆದಿದರೆ ವಿಷಯ ಬಂದು ಇಂಗ್ಲೀಷ್ ಆಗಿತ್ತು ಇವರ ಕ್ಯಾಶ್ ಬಂದು ಟು ಇ ಕನ್ನಡ ಹೆಚ್ ಕೆ ಆಗಿರುತ್ತೆ ನೆಕ್ಸ್ಟ್ ಟೂ ತ್ರೀ ತ್ರೀ ಸಿಕ್ಸ್ ಫೋರ್ ಈ ಒಂದು ಕೇಸ್ ನಂಬರಲ್ಲಿ ಬರುವಂತಹ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇವರ ವಿಷಯ ಬಂದು ಬಯೋ ಆಗಿರುತ್ತೆ ಇವರ ಕ್ಯಾಶ್ ಬಂದು ಟು ಬಿ ಆಗಿತ್ತು ನೆಕ್ಸ್ಟ್ ಟೂ ತ್ರೀ ಫೈವ್ ಏಯ್ಟ್ ಫೋರ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಬೆಂಗಳೂರು ಸೌತ್ಗೆ ಎಕ್ಸಾಮನ್ನ ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಇವರ ಕ್ಯಾಶ್ ಬಂದು ಟು ಎ ರೂರಲ್ ಕನ್ನಡ ಆಗಿತ್ತು ನೆಕ್ಸ್ಟ್ ಮೂವತ್ತನೇ ಕೇಸು ಟೂ ತ್ರೀ ಫೈವ್ ಡಬಲ್ ನೈನ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಹಾಸನ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಬಯೋ ಸೈನ್ಸ್ ಆಗಿರುತ್ತೆ ಇವರ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ಓಕೆ ನೆಕ್ಸ್ಟ್ ಮೂವತ್ತೊಂದನೇ ಕೇಸು ಟೂ ತ್ರೀ ಏಯ್ಟ್ ಸೆವೆನ್ ಸೆವೆನ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಬೆಂಗಳೂರು ರೂರಲ್ಲಿಗೆ ಎಕ್ಸಾಮನ್ನು ಬರೆದಿದ್ದಾರೆ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮನ್ನು ಬೆಂಗಳೂರು ರೂರಲಿಗೆ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ತರ್ಡ್ ಬಿ ರೂರಲ್ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ಫೋರ್ ಫೋರ್ ಫೈವ್ ಜೀರೋ ಈ ಒಂದು ಕೇಸಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅವರು ಉಡುಪಿ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಕ್ಯಾಸ್ಟ್ ಬಂದು ಟು ಎ ಕನ್ನಡ ಆಗಿದೆ ನೆಕ್ಸ್ಟ್ ಟು ಫೋರ್ ಫೋರ್ ಫೈವ್ ಒನ್ ಈ ಒಂದು ಕೇಸರಿ ಕೇಸ್ ಬಂದು ಒಬ್ಬ ಅಭ್ಯರ್ಥಿ ಬರ್ತಾರೆ ಮಂಡ್ಯ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದರೆ ಮ್ಯಾಥ್ಸ್ ವಿಷಯ ಮತ್ತು ಟು ಎ ಕನ್ನಡ ಇವರು ಕ್ಲಾ ಇವರ ಕೆಟಗರಿ ಆಗಿದೆ ನೆಕ್ಸ್ಟ್ ಟೂ ಫೋರ್ ತ್ರೀ ಫೈವ್ ಟು ಮೂವತ್ತ್ನಾಲ್ಕನೇ ಇದು ಟೂ ಫೋರ್ ಫೋರ್ ಫೈವ್ ಟು ಈ ಒಂದು ಕೇಸರಿ ಬರುವಂತಹ ಅಭ್ಯರ್ಥಿ ದಕ್ಷಿಣ ಕನ್ನಡಕ್ಕೆ ಎಕ್ಸಾಮನ್ನು ಬರೆದಿದ್ದಾರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಕ್ಸಾಮನ್ನು ದಕ್ಷಿಣ ಕನ್ನಡದಲ್ಲಿ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ಟು ಎ ಕನ್ನಡ ಆಗಿದೆ ಓಕೆ ನೆಕ್ಸ್ಟ್ ಮೂವತ್ತೈದನೇ ಕೇಸು ಟೂ ತ್ರೀ ಫೈವ್ ಟೂ ಜೀರೋ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬರ್ತಾರೆ ಇಬ್ಬರು ಅಭ್ಯರ್ಥಿಗಳು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಒಬ್ಬರು ಬಯೋ ಬಯೋ ಎಕ್ಸಾಮ್ ಆದರೆ ಇನ್ನೊಬ್ರದ್ದು ಸೋಷಿಯಲ್ ಎಕ್ಸಾಮ್ ಆಗಿತ್ತು ಒಬ್ಬರು ತರ್ಡ್ ಬಿ ಕೆಟಗರಿ ಇನ್ನೊಬ್ರದ್ದು ಟೂ ಎ ಕೆಟಗರಿ ಆಗಿದೆ ಓಕೆ ನೆಕ್ಸ್ಟ್ ಮೂವತ್ತಾರನೇ ಕೇಸು ಟೂ ಟು ಫೋರ್ ಡಬಲ್ ಜೀರೋ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಶಿವಮೊಗ್ಗ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿತ್ತು ಕೆಟಗರಿ ಬಂದು ಟೂ ಬಿ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ಟು ಫೋರ್ ಟೂ ನೈನ್ ಈ ಒಂದು ಕೇಸಲ್ಲಿ ಇಬ್ಬರು ಅಭ್ಯರ್ಥಿಗಳು ಬರ್ತಾರೆ ಇಬ್ಬರು ಕೂಡ ಹಾಸನ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇಬ್ಬರದ್ದು ಸಬ್ಜೆಕ್ಟ್ ಬಂದು ಅದು ಮ್ಯಾಥ್ಸ್ ಆಗಿರುತ್ತೆ ಇಬ್ಬರದ್ದು ಕ್ಯಾಸ್ಟ್ ಕೂಡ ಟು ಬಿ ಆಗಿದೆ ಓಕೆ ನೆಕ್ಸ್ಟ್ ಟೂ ಟು ಏಟ್ ನೈನ್ ಟು ಮೂವತ್ತೆಂಟನೇ ಕೇಸು ಈ ಒಂದು ಕೇಸಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಸೋಷಿಯಲ್ ಆಗಿದೆ ಇವರ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ನೆಕ್ಸ್ಟ್ ಟೂ ಟು ಏಟ್ ಸೆವೆನ್ ಜೀರೋ ಈ ಒಂದು ಕೇಸಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅದು ಶಿವಮೊಗ್ಗ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಮೆ ವಿಷಯ ಬಂದು ಮ್ಯಾಥ್ಸ್ ಆಗಿದೆ ಕ್ಯಾಶ್ ಬಂದು ಟು ಎ ಆಗಿದೆ ಓಕೆ ಇನ್ನು ನಲವತ್ತನೇ ಕೇಸ್ ನಂಬರ್ ನಲವತ್ತನೇ ಕೇಸ್ ನಂಬರಲ್ಲಿ ಒಬ್ಬ ಅಭ್ಯರ್ಥಿ ಇಬ್ಬರು ಅಭ್ಯರ್ಥಿಗಳು ಬರ್ತಾರೆ ಇಬ್ಬರು ಅಭ್ಯರ್ಥಿಗಳು ಕೂಡ ವಿಜಯಪುರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇಬ್ಬರು ಕೂಡ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮನ್ನು ಬರೆದಿದ್ದಾರೆ ಕ್ಯಾಶ್ ಬಂದು ಟು ಎ ರೂರಲ್ ಕನ್ನಡ ಮೀಡಿಯಮ್ ಆಗಿರುತ್ತೆ ಇಬ್ಬರದ್ದು ಕೂಡ ನೆಕ್ಸ್ಟ್ ಕೇಸ್ ನಂಬರ್ ಫಾರ್ಟಿ ಒನ್ ಟು ಫೋರ್ ಫೋರ್ ಒನ್ ಫೈವ್ ಈ ಒಂದು ಕೇಸಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅವರು ಬೆಳಗಾವಿ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮನ್ನು ಬರೆದಿದ್ದಾರೆ ಕ್ಯಾಸ್ಟ್ ಬಂದು ಟು ಬಿ ಆಗಿರುತ್ತೆ ನೆಕ್ಸ್ಟ್ ಟು ತ್ರೀ ಸಿಕ್ಸ್ ಫೈವ್ ಸೆವೆನ್ ಈ ಒಂದು ಕೇಸಲ್ಲಿ ಒಬ್ಬ ಅಭ್ಯರ್ಥಿ ಬರ್ತಾರೆ ಅವರು ಬೆಂಗಳೂರು ಸೌತಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮ್ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ತ್ರೀ ಎ ರೂರಲ್ ಕನ್ನಡ ಆಗಿರುತ್ತೆ ನೆಕ್ಸ್ಟ್ ಫಾರ್ಟಿ ತ್ರೀ ಕೇಸ್ ನಂಬರ್ ಟೂ ತ್ರೀ ಸಿಕ್ಸ್ ಸೆವೆನ್ ಟು ಓಕೆ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಚಿತ್ರದುರ್ಗ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಬಯೋ ಆಗಿರುತ್ತೆ ಇವರ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ಓಕೆ ನೆಕ್ಸ್ಟ್ ನಲವತ್ನಾಲ್ಕನೇ ಕೇಸ್ ನಂಬರು ಟೂ ಫೋರ್ ಒನ್ ಸೆವೆನ್ ಸಿಕ್ಸ್ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಮ್ಯಾಥ್ಸ್ ಆಗಿದೆ ಟೂ ಎ ರೂರಲ್ ಕನ್ನಡ ಇವರೊ ಕ್ಯಾಟಗರಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಟೂ ತ್ರೀ ಫೈವ್ ಸಿಕ್ಸ್ ಫೈವ್ ಈ ಒಂದು ನಲವತ್ತೈದನೇ ಕೇಸಿದು ಟು ತ್ರೀ ಫೈವ್ ಸಿಕ್ಸ್ ಫೈವ್ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಕೊಡಗು ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮನ್ನು ಬರೆದಿದ್ದಾರೆ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿರುತ್ತೆ ನೆಕ್ಸ್ಟ್ ಟು ಟು ನೈನ್ ಜೀರೋ ಟು ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬರ್ತಾರೆ ಇಬ್ಬರು ಅಭ್ಯರ್ಥಿಗಳು ಕೂಡ ಕೊಪ್ಪಳ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಓಕೆ ಇಬ್ಬರು ಒಬ್ಬರು ಬಯೋದಲ್ಲಿ ಆಗಿದ್ದಾರೆ ಇನ್ನೊಬ್ಬರು ಮ್ಯಾಥ್ಸಲ್ಲಿ ಎಕ್ಸಾಮ್ ಅಲ್ಲಿ ಬರೆದ ಆಗಿದ್ದಾರೆ ಎಕ್ಸಾಮ್ ಬರೆದಿದ್ದಾರೆ ಬಯೋದವರ ಕ್ಯಾಸ್ಟ್ ಬಂದು ಟು ಎ ರೂರಲ್ ಆಗಿದೆ ಇನ್ನು ಮ್ಯಾಥ್ಸು ಅಲ್ಲಿ ಬರುವಂಥ ಕ್ಯಾಂಡಿಡೇಟ್ನ ಕ್ಯಾಸ್ಟ್ ಬಂದು ಟು ಎ ಕನ್ನಡ ಎಚ್ ಕೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಟೂ ತ್ರೀ ಒನ್ ಏಟ್ ಸಿಕ್ಸ್ ಈ ಒಂದು ಕೇಸಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಬರ್ತಾರೆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಇದಕ್ಕೆ ಈ ಒಂದು ಪಿ ಡಿ ಎಫ್ ನಿಮಗೆ ಸಿಗಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು ಓಕೆ ನೆಕ್ಸ್ಟ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಫಸ್ಟ್ ಟೂ ತ್ರೀ ಒನ್ ಏಯ್ಟ್ ಸಿಕ್ಸ್ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಅಭ್ಯರ್ಥಿ ಬರೆದಿದ್ದಾರೆ ಇವರ ವಿಷಯ ಬಂದು ಇಂಗ್ಲೀಷ್ ಆಗಿರುತ್ತೆ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಬೆಂಗಳೂರು ಸೌತ್ಗೆ ಎಕ್ಸಾಮ್ ಬರೆದಿದ್ದಾರೆ ಇಂಗ್ಲೀಷ್ ವಿಷಯ ಟೂ ಎ ಕನ್ನಡ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಬೆಂಗಳೂರು ಸೌತ್ ಸೋಷಿಯಲ್ಗೆ ಸಂಬಂಧಪಟ್ಟ ಎಕ್ಸಾಮ್ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ತರ್ಡ್ ಬಿ ರೂರಲ್ ಕನ್ನಡ ಓಕೆ ನಿನ್ನ ನಾ ತುಮಕೂರು ಜಿಶ್ಟಿಕ್ಗೆ ಇನ್ನೊಬ್ಬ ಅಭ್ಯರ್ಥಿ ಬರೆದಿದ್ದರೆ ಇವರ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮ್ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ಟು ಎ ಕನ್ನಡ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಕಲಬುರಗಿ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಇವರ ವಿಷಯ ಬಂದು ಇಂಗ್ಲೀಷ್ ವಿಷಯ ಆಗಿದೆ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಹೆಚ್ ಕೆ ಆಗಿದೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಯಾದಗಿರಿ ಡಿಸ್ಟಿಕ್ಕಿಗೆ ಎಕ್ಸಾಮ್ ಬರೆದಿದ್ದಾರೆ ವಿಷಯ ಬಂದು ಸೋಷಿಯಲ್ ಆಗಿದೆ ಇವರ ಕೆಟಗರಿ ಬಂದು ಟು ಎ ರೂರಲ್ ಕನ್ನಡ ಹೆಚ್ ಕೆ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಕಲಬುರಗಿ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಇವರ ವಿಷಯ ಬಂದು ಮ್ಯಾಥ್ಸ್ ಆಗಿದೆ ಇವರ ಕೆಟಗರಿ ಬಂದು ಟು ಎ ಕನ್ನಡ ಹೆಚ್ ಕೆ ಆಗಿದೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಕಲಬುರಗಿ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇವರ ವಿಷಯ ಕೂಡ ಸೋಷಿಯಲ್ ಆಗಿದೆ ಇವರ ಕೆಟಗರಿ ಬಂದು ತ್ರೀ ಎ ರೂರಲ್ ಕನ್ನಡ ಹೆಚ್ ಕೆ ಆಗಿದೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿಯು ಕೂಡ ಕಲಬುರಗಿ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಅವರು ಸೋಷಿಯಲ್ಗೆ ಸಂಬಂಧಪಟ್ಟಾಗ ಎಕ್ಸಾಮ್ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಕೂಡ ಥರ್ಡ್ ಬಿ ರೂರಲ್ ಕನ್ನಡ ಹೆಚ್ ಕೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿ ಬಾಗಲಕೋಟೆ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ವಿಷಯ ಬಂದು ಬಯೋ ಆಗಿರುತ್ತೆ ಕ್ಯಾಸ್ಟ್ ಬಂದು ಟು ಎ ಕನ್ನಡ ಆಗಿರುತ್ತೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಈ ಇನ್ನೊಬ್ಬ ಕ್ಯಾಂಡಿಡೇಟು ವಿಜಯಪುರ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಕ್ಸಾಮನ್ನು ಬರೆದಿದ್ದಾರೆ ಇವರ ಕ್ಯಾಟಗರಿ ಬಂದು ಟು ಎ ಕನ್ನಡ ಯೋಜನಾರಾಶ್ರಿತ ಆಗಿರುತ್ತೆ ನೆಕ್ಸ್ಟು ಯಾದಗಿರಿ ಡಿಸ್ಟಿಕಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಒಬ್ಬ ಅಭ್ಯರ್ಥಿ ಸೋಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾದಗಿರಿ ಡಿಸ್ಟಿಕಲ್ಲಿ ಟು ಎ ಕನ್ನಡ ಹೆಚ್ ಕೆ ಕ್ಯಾಟಗರಿಯಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ವಿಜಯನಗರ ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟು ಟು ಎ ಕನ್ನಡ ಹೆಚ್ ಕೆ ಇವರ ಕೆಟಗರಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ರಾಯಚೂರು ಜಿಲ್ಲೆಗೆ ಎಕ್ಸಾಮ್ನ ಬರೆದಿದ್ದಾರೆ ಸೋಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ಟು ಎ ರೂರಲ್ ಕನ್ನಡ ಎಚ್ ಕೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ವಿಜಯಪುರ ಜಿಲ್ಲೆಗೆ ಎಕ್ಸಾಮ್ನ ಬರೆದಿದ್ದಾರೆ ಸೋಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮನ್ನು ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ಟು ಬಿ ಕನ್ನಡ ಪಿ ಎಚ್ ಕ್ಯಾಂಡಿಡೇಟ್ ಆಗಿದ್ದಾರೆ ಓಕೆ ನೆಕ್ಸ್ಟು ಬರುವಂತಹ ಅಭ್ಯರ್ಥಿ ಸಿರಸಿ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಸೋಷಿಯಲ್ ವಿಷಯದಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ಟು ಬಿ ರೂರಲ್ ಕನ್ನಡ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಯಾದಗಿರಿ ಡಿಸ್ಟಿಕಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಇವರು ಕ್ಯಾ ಇವರ ವಿಷಯ ಬಂದು ಸೋಷಿಯಲ್ ಆಗಿರುತ್ತೆ ಇವರ ಕ್ಯಾಟಗರಿ ಬಂದು ತ್ರೀ ಎ ರೂರಲ್ ಕನ್ನಡ ಯೋಜನಾ ನಿರಾಶ್ರಿತ ಆ್ಯಂಡ್ ಎಚ್ ಕೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಮ್ಯಾಥ್ಸ್ ಕ್ಯಾಂಡಿಡೇಟು ಕೊಪ್ಪಳ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ತ್ರೀ ಎ ಕನ್ನಡ ಎಚ್ ಕೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಸೋಷಿಯಲ್ಗೆ ಎಕ್ಸಾಮನ್ನು ಬರೆದಿದ್ದಾರೆ ಇವರ ವಿಷ ವಿಷಯ ಇವರ ಬರೆದಿರುವಂಥ ಡಿಸ್ಟ್ರಿಕ್ ಬಂದು ಕಲಬುರ್ಗಿ ಇವರ ಕ್ಯಾಶ್ ಬಂದು ತರ್ಡ್ ಬಿ ಕನ್ನಡ ಎಚ್ ಕೆ ಆಗಿದೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ವಿಜಯನಗರ ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಇವರು ಸೋಷಿಯಲಲ್ಲಿ ಎಕ್ಸಾಮ್ ಬನ್ನ ಬರೆದಿದ್ದಾರೆ ಇವರ ಕ್ಯಾಶ್ ಬಂದು ಟು ಎ ಆಗಿರುತ್ತೆ ಇದಿಷ್ಟು ಟೂ ತ್ರೀ ಒನ್ ಏಟ್ ಸಿಕ್ಸ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿಗಳ ವಿವರವಾಯಿತು ನೆಕ್ಸ್ಟ್ ನೋಡ್ತಾ ಹೋಗೋಣ ಟೂ ತ್ರೂ ಟೂ ತ್ರೀ ಒನ್ ಸಿಕ್ಸ್ ಫೈವ್ ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿಗಳು ಎಂಟು ಜನ ಅಭ್ಯರ್ಥಿಗಳು ಬರ್ತಾರೆ ಎಂಟು ಜನ ಯಾವ್ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಅವರ ಕೆಟಗರಿ ಯಾವುದು ಮತ್ತು ಅದನ್ನು ಅದರ ಬಗ್ಗೆ ನೋಡ್ತಾ ಹೋಗೋಣ ಈಗ ಓಕೆ ಇಲ್ಲಿ ಟೂ ತ್ರೀ ಒನ್ ಸಿಕ್ಸ್ ಫೈವಲ್ಲಿ ಎಂಟು ಅಭ್ಯರ್ಥಿಗಳು ಬರ್ತಾರೆ ಅದರಲ್ಲಿ ಮೊದಲನೇ ಅಭ್ಯರ್ಥಿ ಮೈಸೂರು ಡಿಸ್ಟಿಕಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಸೋಷಿಯಲ್ ವಿಷಯ ಇವರ ಕ್ಯಾಸ್ಟ್ ಬಂದು ಟು ಬಿ ರೂರಲ್ ಕನ್ನಡ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಮೈಸೂರು ಡಿಸ್ಟಿಕಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಇಂಗ್ಲೀಷ್ ವಿಷಯ ತರ್ಡ್ ಬಿ ರೂರಲ್ ಕನ್ನಡ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಚಾಮರಾಜನಗರ ಜಿಲ್ಲೆಗೆ ಎಕ್ಸಾಮ್ ಬರೆದಿದರೆ ಮ್ಯಾಥ್ಸ್ ವಿಷಯ ಟು ಬಿ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಚಾಮರಾಜನಗರ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಇಂಗ್ಲೀಷ್ ವಿಷಯ ಟೂ ಎ ಕನ್ನಡ ನೆಕ್ಸ್ಟ್ ಪೂರ್ಣಿ ಮೈಸೂರು ಡಿಸ್ಟಿಕಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಇವರು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಕ್ಸಾಮ್ ಬರೆದಿದ್ದಾರೆ ಟು ಎ ಕನ್ನಡ ಇವರ ಕೆಟಗರಿ ಬಂದು ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ತುಮಕೂರು ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟ್ ಟು ಟು ಎ ಕೆಟಗರಿ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಮಂಡ್ಯ ಜಿಲ್ಲೆಗೆ ಎಕ್ಸಾಮ್ ಬರೆದಿದರೆ ಮ್ಯಾಥ್ಸ್ ವಿಷಯ ಕೆಟಗರಿ ಬಂದು ತರ್ಡ್ ಬಿ ಕನ್ನಡ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಬೆಂಗಳೂರು ಸೋತಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಸೋಷಿಯಲ್ ವಿಷಯದಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಇವರ ಕೆಟಗರಿ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ಓಕೆ ಇದಿಷ್ಟು ಎಂಟು ಅಭ್ಯರ್ಥಿಗಳ ವಿವರ ಟೂ ತ್ರೀ ಒನ್ ಸಿಕ್ಸ್ ಫೈವ್ ಈ ಒಂದು ಕೇಸ್ ನಂಬರಲ್ಲಿರುವ ಎಂಟು ಅಭ್ಯರ್ಥಿಗಳ ವಿವರ ಆಯಿತು ನೆಕ್ಸ್ಟ್ ಇನ್ನೊಂದು ಕೇಸ್ ನೋಡೋಣ ಟು ತ್ರೀ ನೈನ್ ನೈನ್ ಜೀರೋ ಈ ಒಂದು ಕೇಸಲ್ಲಿ ಟೋಟಲ್ ಆಗಿ ಏಳು ಮೆಂಬರ್ಸ್ ಬರ್ತಾರೆ ಏಳು ಮೆಂಬರ್ಸಲ್ಲಿ ಯಾವ್ಯಾವೆಲ್ಲ ಅಭ್ಯರ್ಥಿಗಳು ಬರ್ತಾರೆ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲೇದಾಗಿ ಮೊದಲೇ ಕ್ಯಾಂಡಿಡೇಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಕ್ಸಾಮ್ ಬರೆದಿದರೆ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಬರ್ತಿದ್ದಾರೆ ಇವರ ಕೆಟಗರಿ ಬಂದು ಟು ಎ ಆಗಿದೆ ನೆಕ್ಸ್ಟ್ ವಿಜಯಪುರ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಮ್ಯಾಥ್ಸ್ ವಿಷಯ ಮತ್ತು ಇವರ ಕೆಟಗರಿ ಬಂದು ಟು ಎ ರೂರಲ್ ಕನ್ನಡ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಅಭ್ಯರ್ಥಿ ಮಧುಗಿರಿ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಸೋಷಿಯಲ್ ವಿಷಯ ಟು ಎ ರೂರಲ್ ಕನ್ನಡ ನಾಲ್ಕನೇ ಅಭ್ಯರ್ಥಿ ಕಲಬುರಗಿ ಜಿಲ್ಲೆ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ಎಚ್ ಕೆ ನೆಕ್ಸ್ಟ್ ಐದನೇ ಅಭ್ಯರ್ಥಿ ಕಲಬುರ್ಗಿ ಇಂಗ್ಲೀಷ್ ವಿಷಯ ಟು ಎ ರೂರಲ್ ಕನ್ನಡ ಎಚ್ ಕೆ ನೆಕ್ಸ್ಟ್ ಆರನೇ ಅಭ್ಯರ್ಥಿ ವಿಜಯಪುರ ಜಿಲ್ಲೆಗೆ ಎಕ್ಸಾಮ್ ಮ್ಯಾಥ್ಸ್ ಉರ್ದು ಮೀಡಿಯಮ್ ನೆಕ್ಸ್ಟ್ ಟು ಬಿ ಕೆಟಗರಿ ನೆಕ್ಸ್ಟ್ ವಿಜಯಪುರಕ್ಕೆ ಸಂಬಂಧಪಟ್ಟಾಗೆ ಎಕ್ಸಾಮರ್ ಬರ್ತಿದರೆ ಏಳೆ ಅಭ್ಯರ್ಥಿ ಇವರು ಇಂಗ್ಲೀಷ್ ವಿಷಯ ಕೆಟಗರಿ ಬಂದು ಟು ಬಿ ಆಗಿರುತ್ತೆ ಓಕೆ ಇದು ಟೂ ತ್ರೀ ನೈನ್ ನೈನ್ ಜೀರೋದಲ್ಲಿ ಬರುವಂಥ ಏಳು ಅಭ್ಯರ್ಥಿಗಳ ವಿವರವಾಯಿತು ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕೇಸ್ ನಂಬರ್ ಟು ತ್ರೀ ಏಯ್ಟ್ ಫೋರ್ ಒನ್ ಈ ಒಂದು ಕೇಸಲ್ಲಿ ಹದಿನೈದು ಮೆಂಬರ್ಸ್ಗಳು ಬರ್ತಾರೆ ಅದರಲ್ಲಿ ಮೊದಲೇ ಅಭ್ಯರ್ಥಿ ಕಲಬುರಗಿ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ವಿಷಯ ಬಂದು ಇಂಗ್ಲೀಷ್ ಕೆಟಗರಿ ಬಂದು ಟು ಎ ಕನ್ನಡ ಎಚ್ ಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಕಲಬುರಗಿ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಸೋಷಿಯಲ್ ಕ್ಯಾಂಡಿಡೇಟ್ ಟು ಎ ರೂರಲ್ ಕನ್ನಡ ಎಚ್ ಕೆ ಇವರ ಕೆಟಗರಿ ಆಗಿರುತ್ತೆ ನೆಕ್ಸ್ಟ್ ಇನ್ನು ಮೂರನೇ ಅಭ್ಯರ್ಥಿ ಬೆಂಗಳೂರು ಸೋದ್ಕೆ ಎಕ್ಸಾಮ್ ಬರೆದಿದರೆ ಮ್ಯಾಥ್ಸ್ ವಿಷಯ ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ನಾಲ್ಕನೇ ಅಭ್ಯರ್ಥಿ ಚಿಕ್ಕೋಡಿ ವಿಷಯ ಮ್ಯಾಥ್ಸ್ ಚಿಕ್ಕೋಡಿ ಜಿಲ್ಲೆ ಮ್ಯಾಥ್ಸ್ ವಿಷಯ ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ಐದನೇ ಅಭ್ಯರ್ಥಿ ಬಳ್ಳಾರಿ ಜಿಲ್ಲೆ ಸೋಷಿಯಲ್ ವಿಷಯ ಟು ಎ ರೂರಲ್ ಕನ್ನಡ ಹೆಚ್ ಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ದಕ್ಷಿಣ ಕನ್ನಡ ಜಿ ಡಿಸ್ಟ್ರಿಕ್ ಸೋಷಿಯಲ್ ಅಭ್ಯರ್ಥಿ ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ಏಳನೇ ಅಭ್ಯರ್ಥಿ ಚಿಕ್ಕೋಡಿ ಡಿಸ್ಟ್ರಿಕ್ಟ್ ಸೋಷಿಯಲ್ ವಿಷಯ ಟು ಎ ಕನ್ನಡ ಯೋ ಯೋಜನಾ ನಿರಾಶ್ರಿತ ನೆಕ್ಸ್ಟ್ ಎಂಟನೇ ಅಭ್ಯರ್ಥಿ ವಿಜಯಪುರ ಜಿಲ್ಲೆಗೆ ಎಕ್ಸಾಮ್ ಬರೆದಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟ್ ಇವರ ಕ್ಯಾಟಗರಿ ಬಂದು ಟು ಬಿ ಕನ್ನಡ ಪಿ ಎಚ್ ಕೆ ಕೆಟಗ ಪಿ ಎಚ್ ಆಗಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಶಿವಮೊಗ್ಗ ಜಿಲ್ಲೆಗೆ ಎಕ್ಸಾಮ್ ಬರ್ತಾರೆ ಇಂಗ್ಲೀಷ್ ವಿಷಯದಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಇವರ ಕ್ಯಾಸ್ಟ್ ಬಂದು ಟು ಬಿ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ವಿಜಯಪುರ ಜಿಲ್ಲೆಗೆ ಎಕ್ಸಾಮ್ ಬರ್ತಿದ್ದಾರೆ ಸೋಷಿಯಲ್ ವಿಷಯಕ್ಕೆ ಸಂದರ್ಭವಾಗಿ ಎಕ್ಸಾಮ್ ಬರ್ತಿದ್ದಾರೆ ತ್ರೀ ಎ ರೂರಲ್ ಕನ್ನಡ ಇವರ ಕೆಟಗರಿ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ರಾಯಚೂರು ಜಿಲ್ಲೆಗೆ ಎಕ್ಸಾಮ್ ಬರ್ತಿದ್ದಾರೆ ಸೋಷಿಯಲ್ ವಿಷಯ ಟು ಎ ರೂರಲ್ ಕನ್ನಡ ಎಚ್ ಕೆ ಇದು ಇವರ ಕೆಟಗರಿ ಆಗಿರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಉಡುಪಿ ಜಿಲ್ಲೆಗೆ ಎಕ್ಸಾಮ್ ಬರ್ತಿದ್ದಾರೆ ಇವರ ವಿಷಯ ಬಂದು ಸೋಷಿಯಲ್ ಆಗಿರುತ್ತೆ ಇವರ ಕೆಟಗರಿ ಬಂದು ಟು ಎ ರೂರಲ್ ಕನ್ನಡ ಆಗಿದೆ ಓಕೆ ನೆಕ್ಸ್ಟ್ ಇನ್ನೊಬ್ಬ ಅಭ್ಯರ್ಥಿ ಲ ಇದರ ಈ ಒಂದು ಕೇಸಲ್ಲಿ ಬರುವಂಥ ಅಭ್ಯರ್ಥಿ ಲಾಸ್ಟ್ನ ಕೊನೆಯ ಅಭ್ಯರ್ಥಿ ವಿಜಯಪುರ ಜಿಲ್ಲೆಗೆ ಎಕ್ಸಾಮ್ ಬರ್ತಿದ್ರೆ ಮ್ಯಾಥ್ಸ್ ವಿಷಯ ನೆಕ್ಸ್ಟ್ ಕೆಟಗರಿ ಬಂದು ತರ್ಡ್ ಬಿ ಕನ್ನಡ ಆಗಿದೆ ಓಕೆ ಇದು ಟೂ ತ್ರೀ ಏಯ್ಟ್ ಫೋರ್ ಒನ್ನಲ್ಲಿ ಬರುವಂತಹ ಹದಿನೈದು ಮೆಂಬರ್ಸ್ಗಳ ಡೀಟೇಲ್ಸ್ ಆಗಿರುತ್ತೆ ನೆಕ್ಸ್ಟ್ ಟು ತ್ರೀ ಸೆವೆನ್ ಫೈವ್ ಜೀರೋ ಈ ಒಂದು ಕೇಸಲ್ಲಿ ಸರಿ ಸುಮಾರು ಹದಿನೇಳು ಮೆಂಬರ್ಸ್ಗಳು ಬರ್ತಾರೆ ಹದಿನೇಳು ಜನರ ಯಾವೆಲ್ಲ ಯಾವೆಲ್ಲ ಡಿಸ್ಟ್ರಿಕಲ್ಲಿ ಎಕ್ಸಾಮ್ ಬರ್ತಾರೆ ಅವರ ವಿಷಯ ಯಾವುದು ಮತ್ತು ಕೆಟಗರಿ ಯಾವುದು ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇ ಅಭ್ಯರ್ಥಿ ಇವರು ಮೈಸೂರು ಜಿಲ್ಲೆಗೆ ಎಕ್ಸಾಮನ್ನು ಬರೆದಿದ್ದಾರೆ ಮ್ಯಾಥ್ಸ್ ವಿಷಯ ಟು ಎ ಕೆಟಗರಿ ಇನ್ನೊಬ್ಬ ಎರಡನೇ ಅಭ್ಯರ್ಥಿ ಮೈಸೂರು ವಿಷಯ ಮೈಸೂರು ಜಿಲ್ಲೆ ಸೋಷಿಯಲ್ ಸೋಷಿಯಲ್ ವಿಷಯ ಟು ಎ ಕನ್ನಡ ಕೆಟಗರಿ ಮೂರನೇ ಅಭ್ಯರ್ಥಿ ಮೈಸೂರು ಜಿಲ್ಲೆ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ನೆಕ್ಸ್ಟ್ ನಾಲ್ಕನೇ ಅಭ್ಯರ್ಥಿ ವಿಜಯಪುರ ವಿಜಯಪುರ ಡಿಸ್ಟಿಕ್ ಸೋಷಿಯಲ್ ಅಭ್ಯರ್ಥಿ ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ಐದನೇ ಅಭ್ಯರ್ಥಿ ವಿಜಯಪುರ ಡಿಸ್ಟಿಕ್ ಬಯೋಸೈನ್ಸ್ ಟು ಎ ರೂರಲ್ ಕನ್ನಡ नेक्स्ट आर अभ्यर्थी विजयपुर सोशल अभ्यर्थी टू ए रूरल कनड नेक्स्ट अभ्यर्थी विजयपुर मैथ्स विषय टू ए कनड योजना निराश्रित अगर कैटगरी ने आगे नेक्स्ट एंटने अभ्यर्थी चिखोड़ डिटल विषय टू ए कनड व्यर्थी चिखोड़ी डिट मैथ्स विषय टू ए रूरल कत अभ्यर्थी चिखोड़ डिटल अभ्यर्थी टू ए रूरल कनड नेक्स्ट हन अभ्यर्थी चिब्डापुरु डि मैथ्स विषय टू बी कैटगरी विजयपुर नेक्स्ट हजन के अभ्यर्थी विजयपुर सोशल अभ्यर्थी रूरल कनड इन हदिमूर अभ्यर्थी विजयपुर मैथ्स विषय धी ए कनड इन हद्नाल अभ्यर्थी चिखोड़ी डिस्टि इंग्लिश विषय रूरल कनड नेक्स्ट हद्नने अभ्यर्थी रायचूर डस्टिट इंग्ली विषय रूरल कनड योजना रिता अंड के इवर ಕೆಟಗರಿ ಆಗಿರುತ್ತೆ ನೆಕ್ಸ್ಟ್ ಹದಿನಾರನೇ ಅಭ್ಯರ್ಥಿ ವಿಜಯಪುರ ಡಿಸ್ಟಿಕ್ ಬಯೋಸೈನ್ಸ್ ತ್ರೀ ಬಿ ಕನ್ನಡ ನೆಕ್ಸ್ಟ್ ಹದಿನೇಳನೇ ಅಭ್ಯರ್ಥಿ ಈ ಒಂದು ಕೇಸಲ್ಲಿರುವಂಥ ಲಾಸ್ಟ್ನೇ ಅಭ್ಯರ್ಥಿ ವಿಜಯಪುರ ಡಿಸ್ಟಿಕ್ ಇವರು ಬಯೋಸೈನ್ಸ್ಗೆ ಎಕ್ಸಾಮ್ ಬರೆದಿದ್ದಾರೆ ತ್ರೀ ಬಿ ಕನ್ನಡ ಇವರು ಕೆಟಗರಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಐವತ್ತೆರಡನೇ ಕೇಸ್ ನಂಬರ್ ಟು ತ್ರೀ ಸೆವೆನ್ ಫೈವ್ ಟು ಈ ಒಂದು ಕೇಸಲ್ಲಿ ಸರಿಸುಮಾರು ಇಪ್ಪತ್ತೊಂದು ಮೆಂಬರ್ಸ್ಗಳು ಬರ್ತಾರೆ ಇಪ್ಪತ್ತೊಂದು ಮೆಂಬರ್ಸ್ಗಳು ಯಾರೆಲ್ಲ ಬರ್ತಾರೆ ಅಂತ ನೋಡ್ತಾ ಹೋಗೋಣ ಓಕೆ ಇದರಲ್ಲಿ ಮೊದಲನೇ ಅಭ್ಯರ್ಥಿ ಮ್ಯಾಥ್ಸ್ ವಿಷಯಕ್ಕೆ ಸಂದರ್ಭ ಹಾಗೆ ಎಕ್ಸಾಮ್ನ್ನು ಚಿಕ್ಕೋಡಿ ಡಿಸ್ಟಿಕಲ್ಲಿ ಟು ಎ ರೂರಲ್ ಕನ್ನಡ ಇವರ ಕೆಟಗರಿ ಆಗಿರುತ್ತೆ ಎರಡನೇ ಅಭ್ಯರ್ಥಿ ಮೈಸೂರು ಡಿಸ್ಟಿಕ್ ಸೋಷಿಯಲ್ ವಿಷಯ ಟು ಎ ರೂರಲ್ ಕನ್ನಡ ನೆಕ್ಸ್ಟ್ ಮೂರನೇ ಅಭ್ಯರ್ಥಿ ಮೈಸೂರು ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ನಾಲ್ಕನೇ ಅಭ್ಯರ್ಥಿ ಮೈಸೂರು ಡಿಸ್ಟಿಕ್ ಇಂಗ್ಲೀಷ್ ವಿಷಯ ಟು ಎ ರೂರಲ್ ಕನ್ನಡ ಐದನೇ ಅಭ್ಯರ್ಥಿ ಕಲಬುರಗಿ ಡಿಸ್ಟಿಕ್ ಇಂಗ್ಲೀಷ್ ವಿಷಯ ಟು ಎ ಕನ್ನಡ ಎಚ್ ಕೆ इन आर अभ्यर्थी दक्षिण कन्डिक सोशल विषय टू ए रूरल कनड इन अभ्यर्थी रामनगर डिस्टिक सोशल विषय टू ए रूरल कनड एंटने अभ्यर्थी बेगूर नार्थ सोशल विषय टू ए कनड पी एच इन विषय अभ्यर्थी सिर्टी सिर्सी डस्टिक मैथ्स विषय टू ए कनड इन हे अभ्यर्थी चिकोड़ी डस्टिक बयोसैंस टू ए रूरल कनड हन अभ्यर्थी दक्षिण कन्ड डिस्टिट मैथ्स विषय टू ए रूरल कनड अभ्यर्थी चिखोड़ डिटेट सोशल अभ्यर्थी टू ए रूरल कनड हदिमूर अभ्यर्थी चिखोड़ी सोशल विषय टू ए रूरल कनड हद्नाक अभ्यर्थी दक्षिण कनड डिस्टि इंग्ली विषय टू ए रूरल कनड हद्दने अभ्यर्थी हावेरी डिस्ट्रिक मैथ्स विषय गु� थ्री बी रूरल कनड हद्नार अभ्यर्थी विजयपुर बयोसैंस ಕ್ಯಾಟಗರಿ ಬಂದು ಟು ಬಿ ನೆಕ್ಸ್ಟ್ ಹದಿನೇಳನೇ ಅಭ್ಯರ್ಥಿ ರಾಯಚೂರು ಡಿಸ್ಟಿಕ್ಕು ಸೋಷಿಯಲ್ ವಿಷಯ ತ್ರೀ ಎ ಕನ್ನಡ ಎಚ್ ಕೆ ಹದಿನೆಂಟನೇ ಅಭ್ಯರ್ಥಿ ಬೆಂಗಳೂರು ಸೌತ್ ಮ್ಯಾಥ್ಸ್ ವಿಷಯ ತ್ರೀ ಎ ಕನ್ನಡ ಆ್ಯಂಡ್ ಹತ್ತೊಂಬತ್ತನೇ ಅಭ್ಯರ್ಥಿ ಹಾವೇರಿ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ಟು ಬಿ ನೆಕ್ಸ್ಟ್ ಇಪ್ಪತ್ತನೇ ಅಭ್ಯರ್ಥಿ ಕಲಬುರಗಿ ಡಿಸ್ಟಿಕ್ ಸೋಷಿಯಲ್ ಕಲಬುರಗಿ ಡಿಸ್ಟಿಕ್ ಸೋಷಿಯಲ್ ಅಭ್ಯರ್ಥಿ ತ್ರೀ ಎ ಕನ್ನಡ ಎಚ್ ಕೆ ನೆಕ್ಸ್ಟ್ ಇಪ್ಪತ್ತೊಂದನೇ ಅಭ್ಯರ್ಥಿ ಕಲಬುರಗಿ ಜಿಲ್ಲೆ ಮ್ಯಾಥ್ಸ್ ವಿಷಯ ಥರ್ಡ್ ಬಿ ಕನ್ನಡ ಎಚ್ ಕೆ ಇದಿಷ್ಟು ಟೂ ತ್ರೀ ಸೆವೆನ್ ಫೈವ್ ಟು ಈ ಒಂದು ಕೇಸಲ್ಲಿ ಬರುವಂತಹ ಅಭ್ಯರ್ಥಿಗಳ ವಿವರ ಆಯಿತು ನೆಕ್ಸ್ಟ್ ನೋಡ್ತಾ ಹೋಗೋಣ ಟೂ ತ್ರೀ ಟೂ ಸೆವೆನ್ ಏಟ್ ಈ ಒಂದು ಕೇಸಲ್ಲಿ ನಲವತ್ತು ಮೆಂಬರ್ಸ್ಗಳು ಬರ್ತಾರೆ ನಲವತ್ತು ಮೆಂಬರ್ಸ್ಗಳು ಯಾರಲ್ಲ ಅಂತ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇ ಅಭ್ಯರ್ಥಿ ಬೆಂಗಳೂರು ಸೌತಲ್ಲಿ ಎಕ್ಸಾಮ್ ಬರ್ತಾರೆ ವಿಷಯ ಇಂಗ್ಲೀಷ್ ಟು ಎ ರೂರಲ್ ಕನ್ನಡ ಎರಡನೇ ಅಭ್ಯರ್ಥಿ ಬೆಂಗಳೂರು ಸೌತ್ ಇಂಗ್ಲೀಷ್ ವಿಷಯ ಟು ಎ ರೂರಲ್ ಕನ್ನಡ ಮೂರನೇ ಅಭ್ಯರ್ಥಿ ಧಾರವಾಡ ಧಾರವಾಡ ಜಿಲ್ಲೆ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ನಾಲ್ಕನೇ ಅಭ್ಯರ್ಥಿ ಕೊಪ್ಪಳ ಡಿಸ್ಟ್ರಿಕ್ ಮ್ಯಾಥ್ಸ್ ಟು ಎ ಕನ್ನಡ ಎಚ್ ಕೆ ईदे अभ्यर्थी बंगलूरू सौथ् बयो टू ए रूरल आरने अभ्यर्थी उड़पी मैथ्स विषय टू ए कनड अभ्यर्थी उड़पी मैथ्स विषय टू ए रूरल कनड ऐटने अभ्यर्थी उड़पी मैथ्स विषय टू ए रूरल कनड अभ्यर्थी दक्षिण कनड सोशल अभ्यर्थी टू ए रूरल कतने अभ्यर्थी दक्षिण कनड सोशल अभ्यर्थी टू ए रूरल कनड हनो अभ्यर्थी उड़पी डिस्ट्रिक ಬಯೋ ಬಯೋ ಬರೆದಿದ್ದಾರೆ ಟು ಎ ಕನ್ನಡ ರೂರಲ್ ಇವರ ಕೆಟಗರಿ ನೆಕ್ಸ್ಟ್ ಹನ್ನೆರಡನೇ ಅಭ್ಯರ್ಥಿ ಚಿಕ್ಕೋಡಿ ಜಿಲ್ಲೆಗೆ ಬರೆದಿದ್ದಾರೆ ಸೋಷಿಯಲ್ ಇವರ ವಿಷಯ ಟು ಎ ಕನ್ನಡ ಕೆಟಗರಿ ನೆಕ್ಸ್ಟ್ ಹದಿಮೂರನೇ ಅಭ್ಯರ್ಥಿ ಚಿಕ್ಕೋಡಿ ಜಿಲ್ಲೆ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ಹದಿನಾಲ್ಕನೇ ಅಭ್ಯರ್ಥಿ ಚಿಕ್ಕೋಡಿ ಜಿಲ್ಲೆ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ನೆಕ್ಸ್ಟ್ ಹದಿನೈದನೇ ಅಭ್ಯರ್ಥಿ ಕಲಬುರ್ಗಿ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ಟು ಎ ಕನ್ನಡ ಎಚ್ ಕೆ ನೆಕ್ಸ್ಟ್ ಹದಿನಾರನೇ ಅಭ್ಯರ್ಥಿ ಕಲಬುರ್ಗಿ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ಟು ಎ ಹೆಚ್ ಕೆ नेक्स्ट हद्लने अभ्यर्थी धारवाड़ा जिले सोशल अभ्यर्थी टू ए रूरल कनड नेक्स्ट हद्नेटने अभ्यर्थी धारवाड़ा डिस्टिक मैथ्स विषय टू ए हों अभ्य बंगलूर सौथ् मैथ्स विषय टू बी नेक्स्ट इपत् अभ्यर्थी शिवमो डिट मैथ्स विषय टू बी इतने अभ्यर्थी चिकोड़ी डस्टिट मैथ्स विषय टू बी रूरल कनड इपन अभ्यर्थी कोपला को इंग्ली विषय टू बी कच्चे नेक्स्ट इपत्मूर अभ्यर्थी ने कलबुर्गी सोशल अभ्यर्थी टू बी रूरल कनड एच्के इतनाक अभ्यर्थी कलबुर्गी इंग्ली विषय टू बी एच के इतने अभ्यर्थी यदगिरी डिस्टिट सोशल अभ्यर्थी रूरल कनड एच्के इतार अभ्यर्थी विजयनगर डिस्टिक मैथ्स विषय ऐरल कनड एच्के इन इप्त अभ्यर्थी बंगलूर सउथ् इंग्लिश विषय रूरल कनड इपत् अभ्यर्थी विजयपुर मैथ्स विषय रूरल कनड इपत्मे अभ्यर्थी उड़पी डिस्ट्रिक मैथ्स ऐ रूरल कनड मूवे अभ्यर्थी चिखोड़ी जिले इंग्लिश विषय ऐ रूरल कनड मूवे अभ्यर्थी चिखोड़ जिले मैथ्स विषय थर्डी रूरल कनड मूवे अभ्यर्थी चिखोड़ी डिस्टिक मैथ्स विषय थर्ड बी रूरल कनड मूवत्मूर अभ्यर्थी चिखोड़ी डिस्टिक मैथ्स विषय थर्डी कनड मवत्कन अभ्यर्थी उड़पी डिस्टिक मैथ्स विषय थर्डी रूरल कनड ಮೂವತ್ತೈದನೇ ಅಭ್ಯರ್ಥಿ ಯಾದಗಿರಿ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ತರ್ಡ್ ಬಿ ಕನ್ನಡ ಎಚ್ ಕೆ ಮೂವತ್ತಾರನೇ ಅಭ್ಯರ್ಥಿ ಬಾಗಲಕೋಟೆ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ತರ್ಡ್ ಬಿ ಕನ್ನಡ ಇನ್ನು ಮೂವತ್ತೇಳನೇ ಅಭ್ಯರ್ಥಿ ಮಧುಗಿರಿ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ತರ್ಡ್ ಬಿ ಕನ್ನಡ ಮೂವತ್ತೆಂಟನೇ ಅಭ್ಯರ್ಥಿ ಬೆಂಗಳೂರು ಸೌತ್ ಇಂಗ್ಲೀಷ್ ವಿಷಯ ತರ್ಡ್ ಬಿ ರೂರಲ್ ಕನ್ನಡ ಇನ್ನು ಮೂವತ್ತೊಂಬತ್ತನೇ ಅಭ್ಯರ್ಥಿ ದಕ್ಷಿಣ ಕನ್ನಡ ಡಿಸ್ಟಿಕ್ ಮ್ಯಾಥ್ಸ್ ವಿಷಯ ಥರ್ಡ್ ಬಿ ರೂರಲ್ ಕನ್ನಡ ಆ್ಯಂಡ್ ಲಾಸ್ಟ್ನೇ ಅಭ್ಯರ್ಥಿ ನಲ್ ನಲ್ವತ್ತನೇ ಅಭ್ಯರ್ಥಿ ಬೆಂಗಳೂರು ರೂರಲ್ ಇಂಗ್ಲೀಷ್ ವಿಷಯ ಟು ಎ ರೂರಲ್ ಕನ್ನಡ ಇವರ ವಿಷಯ ಆಗಿರುತ್ತೆ ಸೊ ಇದಿಷ್ಟು ಐವತ್ತೇಳು ಕೋರ್ಟ್ ಕೇಸ್ಗಳೇನಿದ್ದು ಅದಕ್ಕೆ ಐವತ್ತೇಳು ಕೋರ್ಟ್ ಕೇಸ್ಗಳಲ್ಲಿ ನೂರ ತೊಂಬತ್ತೇಳು ಕ್ಯಾಂಡಿಡೇಟ್ಗಳ ಡೀಟೇಲ್ಸ್ ಆಗಿರುತ್ತೆ ಇಲ್ಲಿ ನಾನು ಐವತ್ತೇಳು ಕೇಸ್ಗಳ ಬಗ್ಗೆ ಇನ್ನೂ ಮೂರು ಕೇಸ್ಗಳು ನನಗೆ ಸಿಗಲಿಲ್ಲ ಅವರ ಇನ್ಫಾರ್ಮೇಷನು ಸೊ ಐವತ್ನಾಲ್ಕು ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಐವತ್ನಾಲ್ಕು ಕೇಸ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಐವತ್ನಾಲ್ಕು ಕೇಸಲ್ಲಿ ಕೇಸಸಲ್ಲಿರುವಂಥ ನೂರ ತೊಂಬತ್ತು ಅಭ್ಯರ್ಥಿಗಳ ಬಗ್ಗೆ ಈ ಒಂದು ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು